नंजुंडा ए नंजुंडा कन्वर कन्वर निल्सो निल्सो नानु पक्कदोरिंद ओडोड कूकोंड बर्ता इद्दे अदेन अंत थिंक मार्तिदिया अंत देनायतु नंगे ओडोड ओडोड सुस्ताय बिडतु एनिल्ल नीलकंठ मावा मने तव बंदिद्द ನನ್ನ ರಕ್ಷಿತನು ಅವ್ರ ಅಟ್ಟಿ ಕರೆಯಾಕಿ ಇನ್ನೇನಪ್ಪ ನೀನು ನೀವು ಅಳಿಮಯ್ಯ ನಿನ್ನ ಕರೆದೇ ಇದ್ದಾರೆ ಅತ್ತ ಮನೆ ತುಪ್ಪದ ಊಟ ಮಾಡೋ ಕೊಂಡೆ ಅನ್ನು ಸುಮ್ಕಿರು ಮಾವ ನನ್ನ ಕಷ್ಟ ನನಗಾದ್ರೆ ನಿನ್ಗೊಂತಾರ ಕನ್ವ ಮ್ಯಾರೇಜ್ ಆದ್ಮೇಲೆ ಅತ್ತೆ ಮನೆಗೆ ಒಂದ್ ಕಿತ್ತಾದ್ರೂ ಹೋಗ್ಲೇಬೇಕಲ್ವಾ ಅದಕ್ಕೆ ಗಿಫ್ಟ್ ಪಾಪ ಮಾಡ್ಕಂತೀಯ ನೀ ಏನು ಗೊತ್ತಿದ್ದಾರೋ ಮಣ್ಣಂಗ್ ಮಾತಾಡ ಮಾವ ನಮ್ಮ ಅಟ್ಟಿ ಈ ಪರಿಸ್ಥಿತಿಗೆ ಬರ ಕಾರಣ ಅವರೇಯ ಅಷ್ಟೆಲ್ಲ ಗೊತ್ತಿದ್ದು ಅವರ ಅಟ್ಟಿ ಹೊಸಲು ಹೆಂಗ್ ತುಳಿದೆ ನಾನು ನೀ ಹೇಳೋದು ಪರ್ಫೆಕ್ಟ್ ಕನ್ವರ್ ಅವರ ಅಟ್ಟಿಲಿ ಮದರ್ ಕೆಟ್ಟವಳು ಆದ ರಕ್ಷಿತ ಚಿನ್ನದಂತ ಹುಡುಗಿ ನಿಮ್ ಮಾವ ದೇವರಂತ ಮನುಷ್ಯ ಆ ಟೂ ಮೆಂಬರ್ಸ್ ಗಾದ್ರೂ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಆ ಮಗ ತುಂಬಾ ಗುಣವಂತೆ ನೀವು ಒಸಿ ಕೂಗಾಡೋದ್ ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹಂಗಂದ್ರೆ ನಿನ್ ಮಾತಿನ ಅರ್ಥ ನಾನು ಕೆಟ್ಟವನಾ ಚೇಚೆ ಹಂಗೇನಿಲ್ಲ ನೀನಿನ್ನು ಚಿಕ್ಕವನು ಒಳ್ಳೇದಾವುದು ಕೆಟ್ಟದಾವುದು ಗೊತ್ತಾಗಿಲ್ಲ ಒಸಿ ಅಡ್ಜಸ್ಟ್ ಮಾಡ್ಕೊಂಡು ಲೈಫ್ ಎಂಜಾಯ್ ಮಾಡು ಅಂತ ಹಂಗ ಹೇಳಿದ್ರು ಒಂದಯ್ಯ ಹಿಂಗ ಹೇಳಿದ್ರು ಒಂದಯ್ಯ ಅದಕ್ಕೆ ಮನೆ ಹೋಗು ಅಂತ ಹೇಳಿದ್ ಮ್ಯಾಕೆ ಅವ್ರ ಮಾತು ಮೀರಕಾಯ್ತದ ಒಳ್ಳೇದು ಕನ್ವರ್ ನೀವು ಹೋಗ್ಬಾ ಈಗಲೂ ಹೊಂಟೋಗು ಸರಿ ನೀನ್ ಅತ್ತೆ ಮನೆ ಹೋಗ್ಬೇಕಾದ್ರೆ ಹಿಂಗ್ ಹೋಗ್ಬಾರ್ದು ನನ್ನ ಅವತಾರಕ್ಕೆ ಏನಾಗದ ಹೀರೋ ಇದ್ದಂಗೆ ಇವನೇ ನಾ ಹೇಳಿದ್ದು ಅದ್ನೇ ರಕ್ಷಿತ ಪಕ್ಕ ಹೋಗ್ಬೇಕಾದ್ರೆ ಹೀರೋ ತರನೇ ಹೋಗ್ಬೇಕು ಹ್ಮ್ ಕಾಲ ತಕ್ಕಾಗೆ ವೇಷ ವೇಷಿತಕ್ಕ ಭಾಷೆ ಹಂಗ್ ಬದ್ಲಾಗ್ಬೇಕು ಏನ್ ಮಾವ ಹಂಗಾರ ನಾನು ಬದ್ಲಾಗ್ಬೇಕು ಅಂದಿಯ ನೀನು ಹೊಸ ಪ್ಯಾಂಟು ಶರ್ಟು ಹಾಕೊಂಡು ರಕ್ಷಿತನ ಬೈಕ್ ಅಲ್ಲಿ ಕೂರಿಸ್ಕೊಂಡು ಹೋಯ್ತಾ ಇದ್ರೆ ಅಂಬರೀಶ್ ಅಣ್ಣ ಸುಮಲತನ್ ಕರ್ಕೊಂಡು ಹೋದಂಗ ಸುಮ್ಕಿರಮ್ಮ ಏನ ಹೇಳ್ಬಿಡ ನೀನು ಏ ಕಣ್ವ ನೀನ್ ದರ್ಶನ್ ತರ ಪುನೀತು ಯಶ್ ಶಿವಣ್ಣನ್ ತರ ಡ್ರೆಸ್ ಹಾಕೊಂಡು ಬೈಕ್ ಮೇಲೆ ರಕ್ಷಿತ ಕರ್ಕೊಂಡು ಹೊಂಡೋಯ್ತಿದ್ರೆ ನಾವು ಆ ಲೆವೆಲ್ ಗೆಲ್ಲ ಇಲ್ಲ ಅವ್ರ ಮಟ್ಟಕ್ಕೆ ಯಾಕೆ ನಮ್ಮನ್ನ ಇಳಿಸ್ತೀಯ ಅಂಗಡಿ ಗೊತ್ತಾಗದೆ ಹೋಗಮ್ಮ ಗಾಡಿ ಎತ್ತು ಕನ್ಸು ಕಾಣಕ್ಕೂ ಬಿಡಾಕಿಲ್ಲ ಅಂತ ಅವನು ಬಿಟ್ರೆ ಕನ್ಸು ಕಾಣ್ಕೊಂಡೆ ಕುತ್ಕೊಂಡ್ಬಿಡ್ತೀಯ ಇಲ್ಲ ನೋಡಿ ನೋಡತ್ತೆ ಚೆನ್ನಾಗೈತೆ ಸಂದಗದ ಕಣಮಿ ಯಾರ ಗಮ್ಮಿ ಇದು ಇದೆರಡು ನನ್ಗೆನಯ್ಯ ನಿನ್ಗೆ ಯಾಕಮ್ಮಿ ಇವಾಗ ಸೀರೆ ಅತ್ತೆ ರಕ್ಷಿತನ್ ಮದ್ವೆ ಆದಾಗಿಂದ ಮೊದಲನೇ ಕಿತ ಈ ಮನೆಗ್ ಬರ್ತಾಳೆ ಈ ಹಳೆ ಸೀರೆಲ್ಲ ಇದ್ರೆ ಹೆಂಗೆ ಅದಕ್ಕೆ ಇದೆರಡು ತಗೊಳ್ಳೋಣ ಅಂತೀನಿ ಹಂಗೆ ಕಾಸು ಕೊಟ್ಬಿಡತ್ತೆ ಅಯ್ಯೋ ನಾನೇನು ಮಡ್ಕೊಳಕಿಲ್ಲ ವಾಪಸ್ ಕೊಡ್ತೀನಿ ನೋಡಮ್ಮಿ ನನ್ಗೆ ಒಳ್ಳೇದ್ ಬಯಸೋಳು ಅಂದ್ರೆ ನೀನು ಒಬ್ಳೆ ನೀನು ಕೊಡಿಸ್ಲಿ ಇನ್ ಯಾರ್ಗಮ್ಮಿ ಕೊಡಿಸ್ಲಿ ಕೊಡ್ತೀನಿ ತಗ ನೋಡಪ್ಪ ನನ್ ಮಗಿಗೆ ಒಂದ್ ಒಳ್ಳೆ ಸೀರೆ ತೆಗಿ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ವಾ ಏ ರೇಟ್ ಬಗ್ಗೆ ಯೋಚನೆ ಮಾಡ್ಬೇಡ ಕಣಪ್ಪ ಒಳ್ಳೆ ಸೀರೆನೆ ತೆಗಿ ನೋಡ್ರಮ್ಮ ಇದು ಅಂಚು ಡಿಸೈನ್ ಎಲ್ಲ ಚೆನ್ನಾಗೈತೆ ಇರೋದ್ರಲ್ಲಿ ಹೊಸಿ ಇದೆ ಸಂದಗತೆ ಕಣಮಿ ಇದ್ರ ರೇಟ್ ಎಷ್ಟು 1500 ರೂಪಾಯಿ ನೀವೇ ನೋಡಿ ಏನು 1.5 ಸಾವಿರನಾ ಕೊಡೋದೇಳಪ್ಪ ಏನೋ 100 ರೂಪಾಯಿ ಕಮ್ಮಿ ಕೊಡಿ ಅಯ್ಯೋ ಅಷ್ಟೆಲ್ಲ ಕೊಡಕ್ ಆಗಕ್ಕಿಲ್ಲ 1000 ಕೊಡ್ತೀನಿ ಅಷ್ಟೇ ನಮ್ಗೇನು ಸಿಕ್ಕಲ್ಲ ಅಮ್ಮ 1300 ರೂಪಾಯಿ ಕೊಡಿ 1400 ರೂಪಾಯಿನೇ ತಕ್ಕ ನನ್ ಮಗಿಗೆ ಇದೇ ಸೀರೆ ಕೊಡು ಆಹಾ ಹೇಳಿದಕ್ಕಿಂತ 100 ರೂಪಾಯಿ ಜಾಸ್ತಿನೇ ಹೊಡೆದಿಯಲ್ಲ ಕಮಾಕ್ಷಿ ಆ ಸರ್ಸುಗೂ ರಮ್ಯಗೂ ಒಂದೊಂದ್ ಸೀರೆ ತಗೊಳ ಬಂಬುಡು ನಾನ್ಯಾಕ ಅವ್ರಿಗೆ ತಗೊಳ್ಳಿ ಅಲ್ಲ ಕಣೆ ನಮ್ ರಕ್ಷಿತನ್ ಮದ್ವೆ ಆದ ದಿನಾನೇ ಆ ರಮ್ಯಂದು ಮದ್ವೆ ಆಗಿದೆ ತವ್ರ ಮನೆಯಿಂದ ದೂರ ಅವಳೆ ನಾವು ಅವಳಗೊಂದು ಉಡುಗೊರೆ ಕೊಟ್ರೆ ಅವಳಿಗೂ ಸಂತೋಷ ಆಯ್ತು ಇನ್ ಸರ್ಸು ನಮ್ ರಕ್ಷಿತಂಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೋತಾವಳೆ ಅವಳಿಗೊಂದು ಸೀರೆ ಕೊಡಿಸು ಏನೂ ಆಗಕ್ಕಿಲ್ಲ ಅಲ್ಲ ಮಾವ ಆ ಸರ್ಸು ಆ ಮನೆನ ಕೈನಲ್ಲಿ ಇಟ್ಕೊಂಡು ಬೇಕಾಗಿದ್ದ ತಗೊಂಡು ಮೆರಿತಾವಳೆ ಇನ್ನ ರಮ್ಯ ಶ್ರೀಮಂತ್ಕೆನ್ ತಲೆಲಿ ಹೊತ್ಕೊಂಡು ಮೆರಿತಾ ಇದ್ದಾಳೆ ಅವ್ರಿಗೆ ಕೊಡಿಸ್ಬೇಕೇಳು ಅವ್ವ ತಾಯಿ
ನಿನ್ ಕೆಲಸ ಆಯ್ತು ತಾನೆ ಒಸಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಳ್ಳವ ಏ ಕಾಮಾಕ್ಷಿ ನೀನು ಇವಳ ಮಾತು ಕೇಳಬೇಡ ಅವ್ರಿಗೂ ತಗೋ ತಲೆ ಮಾಸದವ್ರಿಗೆಲ್ಲ ತಗೊಳಕ್ಕೆ ಇದೇನ್ ತೋಡ್ದಪ್ಪನ ಛತ್ರ ಅಲ್ಲ ಯಾರಿಗ್ ತಗೋಬೇಕು ಯಾರಿಗ್ ಬಿಡ್ಬೇಕು ಅಂತ ನನಗ್ ಗೊತ್ತದೆ ಒಸಿ ಸುಮ್ಕೆ ಕೂತ್ಕೊಳ್ಳಯ್ಯ ಲೇ ಅಳಿಯನ್ನರಿಗಾದ್ರೂ ತಗೊಳೆ ಏನು ಒಂದ್ ಲುಂಗಿ ಬನಿ ಅಂತಾನೆ ತಕ್ಕತ್ತೀನಿ ಬಿಡು ಏನೆ ಲುಂಗಿನೋ ಬನಿಯನ್ನೋ ಅಲ್ಲ ಅಳಿಯ ಅಂತ ಒಂದ್ ಮರ್ಯಾದೆ ಬೇಡ್ವಾ ಪ್ಯಾಂಟ್ ಅಂಗಿನಾದ್ರೂ ತಗೊಳೋದಲ್ವಾ ಆಹಾ ಅವನ್ ಹುಟ್ಟಿಗೆ ಅಂಗಿ ಬೇರೆ ಪ್ಯಾಂಟ್ ಬೇರೆ ಹುಡ್ದಾಗ್ಲಿಂದ ಆ ಬಟ್ಟೆ ನೋಡೋನೋ ಇಲ್ವೋ ನಾವೇನಾರ ಅವನ್ ಅಂಗಿ ತಕ್ಕೊಟ್ಬಿಟ್ರೆ ಅವ್ರ ಅಣ್ಣದಿರೋರಲ್ಲ ಅವ್ರ ಎದೆ ಮೇಲೆ ಹಾಕ್ಬಿಡ್ತಾನೆ ಒಂಥರ ಹುಚ್ಚಿರ್ ಸಂತೆ ಆದಂಗಾಯ್ತು ಏನಾದ್ರೂ ಮಾಡ್ಕೊಂಡು ಸಾಯ್ರಿ ನೋಡಪ್ಪ 100 ರೂಪಾಯಿಗೆ ಒಂದ್ ಲುಂಗಿ ಒಂದ್ ಬನಿನ್ ಕೊಡು ಇಲ್ಲ ಅಂದ್ರೆ ಈ ಸೀರೆ ತಗೊಂಡಲ್ಲ 1400 ರೂಪಾಯಿ ಕೊಟ್ಟು ಇದಕ್ಕೆ ಅದು ಪ್ರಿಯಾ ಕೊಡು ಏ ಯಾಕಪ್ಪ ಮುಖ ನೋಡ್ತಾ ಇದ್ಯಾ ನೀನ್ ಪ್ರಿಯಾ ಕೊಡ್ತೀಯಲ್ಲ ಅದನ್ ತಕೊಂಡೋಗ ಮೂದೇವಿ ಕೊಟ್ರು ಅದು ಜಾಸ್ತಿಯೇ ರಾಜೀವ ಪೇಪರ್ ಓದ್ತಾ ಯಾಕ್ಲ ಏನಿಲ್ಲ ನಿಂತವ ಒಸಿ ಮಾತಾಡ್ಬೇಕಿತ್ತು ನಿನಗಿಂತ ಪೇಪರ್ ಇಂಪಾರ್ಟೆಂಟ್ ಅಲ್ಲ ಹೇಳ ಈಗ ನಾವೆಲ್ಲ ನಾವು ಹೊರಗಡೆ ಹೋಯ್ತಾ ಇದೀವಿ ಸಿಟಿಗೋ ನೆಂಟ್ರ ಮನೆಗೋ ಎಲ್ಗಾರ ಸರಿ ಇಂಥದ್ದೇ ಬಟ್ಟೆ ಹಾಕಬೇಕು ಅಂತ ಏನಾರ ರೂಲ್ಸ್ ಅದ ಹಾಗೇನಿಲ್ಲ ಕಣ್ಣ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಯೂನಿಫಾರ್ಮ್ ಹಾಕೋಬೇಕು ಅಂತ ಇರುತ್ತೆ ಆದ್ರೆ ನಮ್ಗೆಲ್ಲ ಏನಿಲ್ಲ ಬಿಡು ಏನ್ರಪ್ಪ ಅಣ್ಣ ತಮ್ಮಂದ್ರು ಏನೋ ರೂಲ್ಸು ಗೀಲ್ಸು ಅಂತ ಮಾತಾಡ್ಕೊಂಡಿದ್ದೀರಾ ಏನ್ ವಿಷಯ ಏನಿಲ್ಲ ಅದಕ್ಕೆಮ್ಮ ಹೆಂಗಿರು ರಾಜೀವ ಪೇಪರ್ ಓದ್ತಿದ್ನಲ್ಲ ತಿರ್ಗಾ ಸರ್ಕಾರದವ್ರು ಏನಾರ ಹೊಸ್ದಾಗ ರೂಲ್ಸ್ ಮಾಡೋರೇನೋ ಅಂತ ಕೇಳ್ತಿದ್ದೆ ಅಷ್ಟೇ ಅಲ್ವೇ ರಾಜೀವ ಹೌದು ಅದಕ್ಕೆ ಅಷ್ಟೇ ಸರಿನಪ್ಪ ನೀವೇನಾರ ಮಾತಾಡ್ಕೊಳ್ಳಿ ಟೀ ಆರೋಗ್ಯಕ್ಕೆ ಮುಂಚೆ ಕುಡ್ಕೊಳ್ಳಿ ಹಾ ಸರಿ 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 ಅದ್ ಸರಿ ಇವಾಗ ಇದೆಲ್ಲ ಯಾಕೆ ಹೇಳ್ತಾ ಇದ್ಯಾ ಏನಿಲ್ಲ ಸುಮ್ಕೆ ಕೇಳಿದೆ ನಂಜುಂಡ ಒಂದ್ ಅರ್ಥ ಮಾಡ್ಕೊಂಬಿಡು ಇತ್ತೀಚೆಗೆ ಜನರು ಅಂತರ್ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯಕ್ಕೆ ಬೆಲೆ ಜಾಸ್ತಿ ಕೊಡ್ತಾವ್ರೆ ರಾಜೀವ ನೀನ್ ಹಿಂಗೆ ಹೇಳಿದ್ರೆ ನನ್ಗೆ ಏನ್ ಅರ್ಥ ಆದದು ಅದೇನು ಅಂತ ಕನ್ನಡದಲ್ಲಿ ಬಿಡಿಸೋಳು ಅಪ್ಪ ಪುಣ್ಯಾತ್ಮ ನಾನು ಇಷ್ಟೊತ್ತು ಹೇಳಿದ್ದು ಅಚ್ಚು ಕನ್ನಡದಲ್ಲೇ ಹೌದಾ ಈ ತರ ಪದಗಳ ನಮ್ಮೂರ್ನಾಗ ಯಾರು ಬಳಸಿದ್ ನಾನು ಕೇಳೇ ಇಲ್ಲ ಬಿಡು ಹಟ್ಟಿಲಿ ಇಷ್ಟೆಲ್ಲ ಜಾಗ ಆದೆ ಬಂದ್ ಇಲ್ಲೇ ಒಕ್ಕರ್ಸ್ಕೊತಾವೆ ಬಡ್ಡೆ ತಾವು ಅಲ್ಲಿ ಎತ್ತಾಗ ನಾ ಮೂಲೆಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ಕೊಂಡು ಹಾಕಿಲ್ವೇನ ಹೇಳ್ರ ಜೀವ ಅಂದ್ರೆ ಜನ ಈಗ ಮನ್ಸು ನೋಡಕ್ಕಿಲ್ಲ ನಾವು ಹಾಕೊಂಡಿರೋ ಬಟ್ಟೆಗೆ ಬೆಲೆ ಕೊಡೋದು ಒಳಗಡೆ ಉಳುಕಿದ್ರು ಮೇಲ್ಗಡೆ ತಳುಕ್ತರ ಇರ್ಬೇಕು ಒಳಗಡೆ ಒಂದು ಹೊರಗಡೆ ಒಂದು ಇರೋರಿಗೆ ಬೆಲೆ ಜಾಸ್ತಿ ನೀನ್ ಹಂಗಿಲ್ಲ ನೀನ್ ಹೆಂಗಿದ್ಯೋ ಹಂಗಿದ್ರೇನೆ ಚಂದ ಅಂದ್ರೆ ಬಟ್ಟೆ ಏನ್ ಮುಖ್ಯ ಅಲ್ಲ ಅಂತ ಹೇಳ್ತಿದ್ಯಾ ಹಂಗಲ್ಲ ನಂಜುಂಡ ಇವತ್ತು ನಾವು ಕಾಲಕ್ಕೆ ತಕ್ಕನಂತೆ ಬದುಕಬೇಕು ಬೆತ್ತಲೆ ಜನದ ಮಧ್ಯೆ ಬಟ್ಟೆ ಹಾಕೊಂಡವನೇ ಹುಚ್ಚ ಹಂಗೆ ಈ ತಳುಕು ಬಳುಕು ಜನರ ಮಧ್ಯದಲ್ಲಿ ಅವ್ರಂಗೆ ನಾವು ಇರ್ಬೇಕಾಯ್ತದೆ ಅದ್ ಸರಿ ನೀನ್ ಯಾಕಿದೆಲ್ಲ ಕೇಳ್ತಾ ಇದ್ಯಾ ಯಾಕೂ ಇಲ್ಲ ರಾಜೀವ ನಾನು ಶರ್ಟು ಪ್ಯಾಂಟು ಇಕ್ಕಂಡ್ರೆ ಸಂದ ಕಾಣಿಸ್ತೀನ ಏ ನಂಜುಂಡ ಏನೋ ಹೇಳ್ತಾ ಇದ್ಯಾ ನೀನು ಲುಂಗಿ ಶರ್ಟು ಹಾಕಿದ್ರೆ ಒಳ್ಳೆ ಹೀರೋ ತರ ಇರ್ತೀಯ ಅಂಥದ್ರಲ್ಲಿ ಪ್ಯಾಂಟು ಶರ್ಟು ಹಾಕ್ಬಿಟ್ರೆ ನಮ್ ಇಡೀ ಊರವ್ರ ಕಣ್ ನಿನ್ ಮೇಲೆ ಬಿದ್ದು ದೃಷ್ಟಿ ಆಗ್ಬಿಡ್ತದ ಅಷ್ಟೇ ರಾಜೀವ ಏನ್ ರಮ್ಯಾ ಒಂದ್ ನಿಮಿಷ ಬಾಯಿಲಿ ಬಂದೆ ಇರ್ಲ ಏನೋ ರಮ್ಯಾ ಕೂಗ್ತಾಳೆ ಹೋಗ್ ಬರ್ತೀನಿ ಇವನ್ ಬೇರೆ ಬದ್ಲಾಗೋ ಅಂತ ಹೇಳ್ಬಿಟ್ನಲ್ಲಪ್ಪ ಅದಕ್ಕೆ ಬರ್ತೀನಿ ಅಣ್ಣ ಬರ್ತೀನಿ ಚಾಂಪಿಯನ್ ಬರ ಇಲ್ವ ಸರ್ ಕೇಳ ಏನಿಲ್ಲ ತುಂಬಾ ಸಂದ ಕಾಣಿಸ್ತಾ ಇದೆಯಾ ಅವತ್ತು ಯಾವಾಗ ಇರ್ತೀನಲ್ಲ
ಲೈ ಈ ಶರ್ಟ್ ನುವೆ ಪ್ಯಾಂಟ್ ನುವೆ ಎಲ್ಲ ತಗೊಂಡೆ ನನ್ನ ಫ್ರೆಂಡ್ ಅಂಗಡಿ ಅಲ್ಲಡ ಈಗ ನಿನಗೆ ಇದೇ ಶರ್ಟ್ ಚಂದಾಗಿ ಒಪ್ತದೆ ಇದೇ ಪ್ಯಾಂಟ್ ಚಂದಾಗಿರ್ತದೆ ಅಂತ ಆಯ್ಕೆ ಮಾಡಿದವ್ರು ಯಾರು ನಾನೇ ನೀನಯ್ಯೋ ಸರಿ ಅಳ್ತೆ ಯಾರು ಹೇಳೋರು ಅಂಗಡಿಗೆ ಹೋಗಿ ಬಟ್ಟೆ ಬೇಕು ಅಂದ್ರೆ ಸಾಕು ಎಲ್ಲ ಅವನೇ ಹೇಳ್ತಾನೆ ಸರಿ ನೀನ್ಯಾಕೆ ಇವೆಲ್ಲ ಕೇಳ್ತಿದ್ಯಾ ಏನಿಲ್ಲ ನಾನು ಶರ್ಟ್ ಪ್ಯಾಂಟು ತಗೊಳು ಮಾ ಅಂತ ಅಣ್ಣ ನಿಜವಾಗ್ಲ ಅಣ್ಣ ನೀನ್ ಏನಾದ್ರೂ ಶರ್ಟ್ ಪ್ಯಾಂಟ್ ಹಾಕ್ಬಿಟ್ರೆ ಸಕ್ಕತ್ತಾಗಿರ್ತೀಯ ನಿನ್ ಗತ್ತೆ ಬೇರೆ ಆಗ್ಬಿಡುತ್ತೆ ಹಾಕೊಳ್ಳೋಣ ಆದ್ರೂ ಅಪ್ಪು ಇಷ್ಟು ದಿನ ನನಗೆ ಅತ್ತಿಗೆ ಮನೆಯ ಬಟ್ಟೆ ತತಾ ಇದ್ದಿದ್ದು ಈಗ ನಾನೇ ಅಲ್ಲಿ ಗಂಟ ಹೋಗಿ ಹೆಂಗ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾವನಿ ಅಯ್ಯೋ ಅದಕ್ಕೆ ಯಾಕಣ ಯೋಚನೆ ಮಾಡ್ತೀಯಾ ಈ ಮಂಡ್ಯದಲ್ಲ ಕಟ್ಟೆ ಪಕ್ಕ ನಾನ್ ರಾಜು ಅಂತ ಹೇಳ್ಕೊಂಡು ಓಡಾಡ್ತಾನಲ್ಲ ಅವನ ಹತ್ರ ಹೋಗ್ಬಿಟ್ಟು ನನ್ನ ಹೆಸರು ಹೇಳು ಸಾಕು ಅವನೇ ನಿನ್ಗೆ ಅಳ್ತೆ ಕಲ್ಲರು ನಿನ್ ಮುಖಕ್ಕೆ ಚೆನ್ನಾಗಿ ಕಾಣಿಸೋ ಬಟ್ಟೆ ಎಲ್ಲ ಕೊಟ್ಟು ಕಳಿಸ್ತಾನೆ ಹೌದಾ ಅಣ್ಣ ಆ ಕಾಲೇಜಿಂದ ಫೋನು ನಾನು ಹೊರಡ್ತೀನಿ ಟೈಮ್ ಆಯ್ತು ಆಲ್ ದ ಬೆಸ್ಟ್ ಅಣ್ಣ ಚೆನ್ನಾಗಿರೋ ಬಟ್ಟೆ ತಗೋ ಸರಿ ಸರಿ ಹೋಗ್ಬಿಟ್ ಬಾ ಏನ್ಲ ಕನ್ವರ್ ಅಪ್ಪು ಜೊತೆಗೂ ಅಷ್ಟೊಂದು ಮಾತಾಡ್ತಾ ಇದ್ದೆ ಏನಿಲ್ಲ ಅದಕ್ಕೆಮ್ಮ ಅವನು ಕಾಲೇಜ್ನಾಗೆ ಸಂದ ಓದ್ತಾವನ ಅಂತ ವಿಚಾರಿಸ್ಕೊತಾ ಇದ್ದೆ ಮತ್ತೆ ಅದೇನೋ ಬಟ್ಟೆ ಗಿಟ್ಟೆ ಅಂತೆಲ್ಲ ಮಾತಾಡ್ದಂಗಿತ್ತು ಬಟ್ಟೆನಾ ಬಟ್ಟೆನೆ ಮುಂದಿನ ಹಬ್ಬಕ್ಕೆ ನಾನೇ ಅವನಿಗೆ ಬಟ್ಟೆ ಕೊಡಿಸ್ಬೇಕಂತೆ ಅದಕ್ಕೆ ಮಾತಾಡ್ತೀನಿ ಹೌದಾ ಸರಿ ಬಿಡಪ್ಪ ಮಾತಾಡೋಗೆ ಅಂದಾಗೆ ಟೀನೇ ಕುಡ್ದಿಲ್ಲ ನೋಡು ಎಲ್ಲ ಆರೋಯ್ತು ಮತ್ತೆ ಬಿಸಿ ಮಾಡ್ಕೊ ಬರ್ತೀನಿ ಅಳಿಸಿತ್ತು ನಾಯಿ ಅಸ್ತಿತ್ತು ಅನ್ನಂಗಾಯ್ತು ನನ್ನ ಕತೆ ಲೇ ಬಡ್ಡಿ ಮಗನ್ ಪ್ಯಾಂಟೆ ಇವತ್ತು ಅದೇನಾರ ಆಗ್ಲಿಕ್ಕಲ್ಲ ಇನ್ನೊಂದು ಒಂದ್ಸತಿ ಹಾಕೊಂಡು ನೋಡೇ ಬಿಡ್ತೀನಿ ನಯಾರು 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 ಏನ್ ಸಂದಾಗದ ಪ್ಯಾಂಟು ಜೇಬೆಲ್ಲ ಕೊಟ್ಬಿಟ್ಟವನಲ್ಲಪ್ಪ ಮುಂದೆಯೇ ದೇವ್ರೆ ಒಳಗ್ ಮಾಡಪ್ಪ ಪ್ಯಾಂಟು ಸೀರೆ ಮೂರು ಇಟ್ಟಿದ್ದೆ ಆದ್ರೆ ಪ್ಯಾಂಟೇ ಇಲ್ಲ ಇಷ್ಟೊಂದು ಈ ಕಾಲು ಹೋಯ್ತಾನಿಲ್ವ ಇರಾಕುಮ ಅದೆಂಗಾರ ಗಾಳಿ ಆಡ್ತದೋ ಇದರಲ್ಲಿ ಅದೆಂಗಾರ ಗಾಳಿ ಆಡ್ತದಪ್ಪ ಇದರಲ್ಲಿ ಎಲ್ಲ ಪಟ್ಟಿ ಮಗನ್ ಪ್ಯಾಂಟ್ ಈ ನಂಜುಂಡಂಗೆ ಆಟ ಆಡ್ತೀಯಾ ಐತೆ ಕಲ ಇವತ್ತು ಪಾಪ ನಮ್ ನಂಜುಂಡ ಒಂದ್ ಪ್ಯಾಂಟ್ ಹಾಕೊಳ್ಳೋಕು ಇಷ್ಟ ಕಷ್ಟ ಪಡ್ತಾವನಲ್ಲ ನನಗೆ ಈ ನಂಜುಂಡಂಗೆ ಆಟ ಆಡ್ಸಿಯಾ ಐತೆ ಇವತ್ತು ಯಾರಿದ್ದೀರಾ ಇಲ್ಲಿ ರಾಜೀವನ್ ಪ್ಯಾಂಟ್ ಇಟ್ಟಿದ್ದ ಯಾರಾದ್ರೂ ನೋಡಿದ್ರಾ
ಅಯ್ಯೋ ಇದಕ್ಕೋಸ್ಕರ ಇನ್ನೊಂದು ಜಗಳ ಶುರು ಆದದ ಮನೇಲಿ. ಅಯ್ಯೋ ವಾ ಬಡಕನವ. ಎಲ್ಲೋಯ್ತು ಈ ಪ್ಯಾಂಟ್ ಇಲ್ಲಿಗೆ ಯಾವಾಗ ಬಂತು? ರಮ್ಯಾ ಏನಮ್ಮ ಹಿಂಗೆ ಯೋಚನೆ ಮಾಡ್ತಾ ನಿಂತ್ಬಿಟ್ಟಿದ್ಯಾ? ಅದು ಈ ಪ್ಯಾಂಟ್ ನಾನು ಟೀ ಪಾಯ್ ಮೇಲೆ ಇಟ್ಟಿದ್ದೆ, ಇಲ್ಲಿಗೆ ಯಾರು ತಂದಾಕಿದ್ರು ಅಂತ ನೋಡ್ತಿದ್ದೀನಿ. ಇಷ್ಟು ಬಿಡದೆ ಮರ್ತ್ಬಿಟ್ಟಾ? ವಸಿ ಒತ್ತಕ್ಕೆ ಮುಂಚೆ ನೀನೇ ತಂದಾಕ್ತಲ್ಲ. ಯಾರು? ನಾನಾ? ನಾ ಯಾವಾಗ ತಂದಾಕ್ದೆ? ಹೂ ಕಣಮ್ಮ ನೀನೇ ತಂದಾಕ್ದೆ. ನೀನೋ ಮರ್ತೋಗ್ಬಿಟ್ಟಿದ್ಯಾ ಅಂತ ಕಾಣುತ್ತೆ. ಹೋಗ್ಲಿ ಬಿಡು, ತಗೋ ತಗೊಂಡು ಒಳಗಡೆ ಇರು. ನಾನು ಯಾವಾಗ ಇದನ್ನ ತಂದಾಕ್ದೆ? ಕನ್ವರ್ ಏನು? ಗಂಟೆ 12 ಆಯ್ತು, ಮಲ್ಗದ್ ಬಿಟ್ಟು ಏನೋ ಯೋಚನೆ ಮಾಡ್ತಾ ನಿಂತಿರಂಗಿದೆ. ಅದು ಯಾಕೋ ನಿದ್ದೆ ಬರ್ಲಿಲ್ಲ ಅದಕ್ಕೆಮ್ಮ, ಅದಕ್ಕೆ ಸುಮ್ನೆ ಹಿಂಗ್ ಬಂದು ನಿಂತಿದ್ದೆ. ಸುಮ್ನೆ ನಿಂತಿದ್ಯಾ ಇಲ್ಲ ಏನಾರ ಚಿಂತೆ ಮಾಡ್ತಿದ್ಯಾ? ಚಿಂತೆನಾ? ಏನಿಲ್ಲ ಅದಕ್ಕೆ. ನಿನ್ ಚಿಂತೆ ಎಲ್ಲ ಇದ್ರ ಬಗ್ಗೆನೆ ತಾನೆ? ಅದಕ್ಕೆಮ್ಮ ನನಗೆ ಗೊತ್ತು ನಿನ್ ಚಿಂತೆ ಎಲ್ಲ ಇದ್ರ ಮ್ಯಾಗೆ ಅಂತ. ಅದಕ್ಕೆಮ್ಮ ನಾನು 10 ಜನಕ್ಕೆ ಇಷ್ಟ ಆಗಬೇಕು ಅಂದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೆಲ್ಲ ಹೇಳಿದ್ರು. ಆದರೆ ನೀವು ನನ್ನನ್ನು ಒಂದು ಮಾತು ಕೇಳಿದಿರಾ, ನನಗೇನು ಇಷ್ಟ ಅಂತ ನೀವೇ ತಗೊಂಬಂದಿದ್ದೀರಾ. ಅದಕ್ಕೆ ಅನಿಸ್ತದೆ ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋ ಮಾತನ್ನ ನಿಮ್ಮಂಥವ್ರನ್ನ ನೋಡಿ ಹೇಳಿರ್ತಾರೆ. ನಿನಗೇನು ಬೇಕು ಅಂತ ನನಗೆ ಗೊತ್ತಾಗಕ್ಕಿನ್ವೆಲ್ಲ ನೋಡು, ವಸ್ತ್ರದಲ್ಲಿ ಇದೆಲ್ಲ ನಿನಗೆ ಹಿಂಸೆ ಆಯ್ತದೆ, ಆದರೆ ಒಂದು ಕಿತ ಹಾಕೊಂಡು ಅಭ್ಯಾಸ ಆದ್ಮೇಲೆ ಎಲ್ಲ ಸರಿ ಹೋಯ್ತದೆ. ಇನ್ಮ್ಯಾಗೆ ನೀನು ರಕ್ಷಿತನ ಇಷ್ಟ ಆಗಂಗೆ ಇರಬೇಕು, ಅವಳಿಗೋಸ್ಕರ ನೀನು ಬದಲಾಗಲೇಬೇಕು. ನೀನು ಬದಲಾದ್ರೆ ಅವಳಿಗೂ ಸಂತೋಷ ಆಯ್ತದಲ್ವಲ್ಲ? ಬೇರೆಯವ್ರಿಗೆ ಸಹ ಬೇಡ ಅದಕ್ಕೆಮ್ಮ, ಇದ ಇಕ್ಕಂಡ್ರೆ ನಿಮಗೆ ಖುಷಿನಾ? ನೀನು ಹೆಂಗೆ ಇದ್ರು ನನಗೆ ಸಂತೋಷನೇ ಕನ್ವರ್, ಆದರೆ ರಕ್ಷಿತಾ ನೀನು ಕಟ್ಕೊಂಡವಳು, ಕೊನೆ ಗಂಟ ನಿನ್ನ ಜೊತೆಗೆ ಇರೋಳು, ಅವಳ ಸಂತೋಷಕ್ಕೋಸ್ಕರ ನೀನು ಬದಲಾಗಲೇಬೇಕು. ಸರಿ ಅದಕ್ಕೆಮ್ಮ, ಅವಳ ಸಂತೋಷಕ್ಕೋಸ್ಕರ ನಿಮ್ಮ ನೆಮ್ಮದಿಗೋಸ್ಕರ ನಾನು ಬದಲಾಯ್ತೀನಿ, ನಿಮ್ಮಿಬ್ರಿಗೋಸ್ಕರನೂ ಇದ ನಾನು ಹಾಕತೀನಿ. ನನಗೆ ತುಂಬ ಸಂತೋಷ ಆಯ್ತದೆ ಕಲ್ಲ. ಹ್ಞೂ, ಇದನ್ನ ಹಾಕೊಳ್ಳೋಕ್ಕೆ ನೀನೊಬ್ಬನೇ ಕಷ್ಟಪಡಬೇಡ, ರಾಜೀವ್ ಹಂಗೆ ಹೇಳಿದ್ದೀನಿ, ಅವನಿಗೆ ಸಹಾಯ ಮಾಡ್ತಾನೆ. ನಿಮಗೂ ಬೆಳಗ್ಗೆಯಿಂದ ನಡೆದಿದ್ದೆಲ್ಲ ಗೊತ್ತಾಗದೆ ಅದಕ್ಕೆಮ್ಮ. ಸರಿ ಬಿಡಿ. ಏ ಕನ್ವರ್, ಆಮೇಲೆ ಇನ್ನೊಂದು ವಿಷಯ, ಚಿಕ್ಕಮ್ಮ ಎಂಥವ್ರು ಅಂತ ನಿಂಗೆ ಗೊತ್ತು ಅಲ್ವಾ? ಅವ್ರ ಜೊತೆ ಕಾವೇರಿ ಅದಕ್ಕೆ ಬೇರೆ ಇರ್ತಾರೆ, ಅಲ್ಲಿ ಅವ್ರುಗಳು ಏನೇ ಮಾತಾಡಿದ್ರು ನಿನಗೆ ಬೇಜಾರು ಹಾಕಂಗೆ ನಡ್ಕೊಂಡ್ರು ನೀನೇನು ಮಾತಾಡಬೇಡ ಕಣ. ಒಂದು 4 ದಿನ ಎಲ್ಲದನ್ನು ಸಹಿಸ್ಕೊಂಡಿದ್ ಬಿಡು, ಪಾಪ ನಮ್ಮ ರಕ್ಷಿತನ ಮುಖನೂ ನೋಡ್ಬೇಕಲ್ವಪ್ಪ. ಬೇರೆಯವ್ರ ಮುಖ ನೋಡ್ಕೊಂಡೇನಲ್ಲ, ನಿಮ್ಮ ಮುಖ ನೋಡಿಕೊಂಡು ಎಲ್ಲ ಸಹಿಸ್ಕೊತೀನಿ. ನಿಮಗೆ ಬೇಜಾರಾಗ್ದಂಗೆ ನಾನು ನಡ್ಕೊಂತೀನಿ,
ಸರಿನಾ? ಅಷ್ಟು ಸಾಕು ನನಗೆ, ಒತ್ತಾರೆ ಇದು ಬೇಗ ಹೋಗ್ಬೇಕು, ಈಗ ಹೋಗಿ ನೆಮ್ಮದಿಯಾಗಿ ಮನೆಗೆ. ಸರಿ ಅದಕ್ಕೆಮ್ಮ. ತವ್ರ ಮನೆಯಲ್ಲಿ ಸ್ಟೇಟಸ್ ಮಾತ್ರ ಕೊಟ್ಟಿರ್ಬೋದು, ಆದರೆ ನನ್ನ ಮನೆ ರಾಜೀವ್ಗೆ ಕೋಟಿ ಕೋಟಿ ಸಿಗದೇ ಇರೋ ಸಂಸ್ಕಾರ, ಪ್ರೀತಿ, ಆನಂದ ಈ ಮನೇಲಿ ಕೊಟ್ಟಿದ್ದಾರೆ. ಸಾಕು, ನಿಲ್ಲಿಸ್ತೀರಾ? ಬೇಳೆ ತೂಗೋರೆಲ್ಲ ನನಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅವತ್ತೇ ಹೇಳಿರ್ಲಿಲ್ವಾ? ನೆನ್ಪಿಲ್ಲ ಅಂದ್ರೆ ಇವತ್ತು ಹೇಳ್ತಿದ್ದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಿಮ್ ಸ್ಥಾನ ಎಲ್ಲಿದೆ ಅಲ್ಲೇ ಬಿದ್ದಿರ್ಬೇಕು, ಸುಮ್ನೆ ಅದು ಇದು ಅಂತ ನನ್ನ ಹತ್ರ ತಲೆ ತಿನ್ನಕ್ ಬರ್ಬೇಡಿ.